ಅನ್ನದಾತರಿಗೆ ಸಿಹಿ ಸುದ್ದಿ ಕೊಟ್ಟು ರಾಜ್ಯ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ ಮಧ್ಯಾವಧಿ ದೀರ್ಘಾವಧಿ ಸಾಲದ ಸುಸ್ತಿ ಬಡ್ಡಿ ಮನ್ನಾ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಆದರೆ ಬಡ್ಡಿ ಮನ್ನಾ ಮಾಡೋಕೆ ಷರತ್ತುಗಳು ಅನ್ವಯ ಅಂತ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ ಇದೇ ಮಾರ್ಚ್ ಅಂತ್ಯದವರೆಗೆ ಯಾರ್ಯಾರು ಅಸಲು ಕಟ್ತಾರೋ ಅವರ ಸಂಪೂರ್ಣ ಬಡ್ಡಿ ಸುಸ್ತಿ ಬಡ್ಡಿ ಮನ್ನಾ ಮಾಡಲು ಸರ್ಕಾರ ತೀರ್ಮಾನಿಸಿದೆ ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಧ್ಯಾವಧಿ ಮತ್ತೆ ದೀರ್ಘಾವಧಿ ಸಾಲ ಪಡೆದಿರುವಂಥ ರೈತರಿಗೂ ಸಹ ಬಡ್ಡಿ ಸುಸ್ತಿ ಬಡ್ಡಿ ಸುಮಾರು ಐನೂರು ಕೋಟಿ ಮೇಲಾಗುತ್ತೆ ತೀರ್ಮಾನ ಮಾಡಿದ್ದೇವೆ ನಾನು ಒಂದು ಸರ್ಕಾರಿ ಆಯ್ಕೆಯನ್ನು ಹೊರಡಿಸ್ತಾ ಇದ್ದೇನೆ ಯಾರು ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಸರ್ಕಾರಿ ಲಾಂಗ್ ಟರ್ಮ್ ಲೋನ್ ಸುಮಾರು ಐನೂರು ಕೋಟಿ ಬಡ್ಡಿ ಸುದ್ದಿ ಬಡ್ಡಿ ಆಗುತ್ತೆ ಮಾರ್ಚ್ ಕೊನೆ ಒಳಗೆ ಯಾರ್ಯಾರು ಕಟ್ಟತಾರೋ ಅವ್ರಿಗೆ ಬಡ್ಡಿ ಸುದ್ದಿ ಬಡ್ಡಿ ಸಂಪೂರ್ಣ ಮನ್ನಾ ಮಾಡುವಂತ ಅನ್ನದಾತರಿಗೆ ಒಂದು ಕಡೆಗೆ ಸಿಹಿ ಕೊಟ್ಟು ರಾಜ್ಯ ಸರ್ಕಾರ ಒಂದು ರೀತಿಯಾದಂಥ ಶಾಕ್ ಬೇರೆ ಕೊಟ್ಟಿದೆ ಮಧ್ಯಾವಧಿ ದೀರ್ಘಾವಧಿ ಸಾಲದ ಸುಸ್ತಿ ಬಡ್ಡಿ ಮನ್ನಾ ಮಾಡೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಬಡ್ಡಿ ಮನ್ನಾ ಮಾಡೋಕೆ ಷರತ್ತುಗಳು ಅನ್ವಯ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಇದೇ ಮಾರ್ಚ್ ಅಂತ್ಯದವರೆಗೆ ಯಾರ್ಯಾರು ಅಸಲಿ ಕಟ್ ಅಸಲಿಯ ಅಸಲನ್ನ ಕಟ್ತಾರೋ ಅವರ ಸಂಪೂರ್ಣ ಬಡ್ಡಿ ಸುಸ್ತಿ ಬಡ್ಡಿ ಮನ್ನಾ ಮಾಡೋಕೆ ಸರ್ಕಾರ ತೀರ್ಮಾನಿಸಿದೆ ಇನ್ನು ರಾಜ್ಯ ಸರ್ಕಾರಕ್ಕೆ ಹಣಕಾಸಿನ ಕೊರತೆ ಇದೆ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಈಗ ಒಪ್ಕೊಂಡಿದ್ದಾರೆ ಹಾಸನದಲ್ಲಿ ಮಾತನಾಡಿದಂಥ ಅವರು ಈ ವರ್ಷ ಹಣಕಾಸಿನ ಸಮಸ್ಯೆ ಇದೆ ಮುಂದಿನ ವರ್ಷದಿಂದ ರೈತರಿಗೆ ಹೆಚ್ಚಿನ ಅನುದಾನ ನೀಡುತ್ತೇನೆ ಅಂತ ಸಿಎಂ ಯಡಿಯೂರಪ್ಪ ಭರವಸೆಯನ್ನ ಕೊಟ್ಟಿದ್ದಾರೆ ಆದರೆ ಹಣಕಾಸಿನ ಕೊರತೆ ಇರೋದನ್ನ ಒಪ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ರೈತರು ಬೆಳೆದಂತ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡೋದಕ್ಕಿಂತ ಇನ್ನೂರು ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡುವಂತ ತೀರ್ಮಾನವನ್ನು ತಗೊಂಡಿದೆ ನಮ್ಮ ಸರ್ಕಾರ ರೈತ ಪರವಾದಂತಹ ಸರ್ಕಾರ ಹಣಕಾಸಿನ ಸ್ಥಿತಿಗತಿಗಳು ನಿರೀಕ್ಷೆಷ್ಟು ಸರಿ ಇಲ್ಲದೆ ಇದ್ದರೂ ಸಹ ಈ ರೈತರಿಗೆ ಕೊಡಬೇಕಾದಂತಹ ಸವಲತ್ತು ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಬಡ್ಜೆಟ್ ಸಿದ್ಧತೆ ಪ್ರಾರಂಭ ಆಗಿದೆ ಮಾರ್ಚ್ ಐದನೇ ತಾರೀಕು ಬಡ್ಜೆಟ್ ಅನ್ನು ಮಂಡನೆ ಮಾಡಿದೆ